ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಹಳೆ ಮಿತ್ರರಿಂದಲೇ ಹತ್ಯೆಯಾದ ಚೈಲ್ಡ್ ರವಿ, ಬರ್ಬರ ಹತ್ಯೆ ಮಾಡಿದ 4 ಜನ ಆರೋಪಿಗಳ ಬಂಧನ, ಮಾಹಿತಿ ನೀಡಿದ ಎಸ್ಪಿ ಮೊಹಮ್ಮದ್ ಸುಜೀತ. ಸಮಾಜಮುಖಿಯಾಗಿ ಬೆಳೆಯುತ್ತಿರುವ ಕಾಮಧೇನು ವೃದ್ಧಾಶ್ರಮ, ಜೂನ್ 9 ಡಾಕ್ಟರ್ ಹೆಬ್ಬಾರ್ ಆಲಿಯ ಲೋಕಾರ್ಪಣೆ, ಹೆಬ್ಬಾರ್ ಪ್ರತಿಮೆ ಅನಾವರಣಕ್ಕೆ ಸಿದ್ಧತೆ. ಕ್ಯಾರ್ ನಗರದ ಕಿಡ್ನಾಪ್ ಪ್ರಕರಣ, ಭವಾನಿ ರೇವಣ್ಣಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರು, ಎಸ್ಐಟಿ ವಿಚಾರಣೆಗೆ ಹಾಜರಾದ ಭವಾನಿ. ಕಳೆದ 2 ದಿನಗಳ ಹಿಂದೆ ರಸ್ತೆ ಮಧ್ಯೆ ಲಾಂಗ್ ಮತ್ತು ಮಚ್ಚಿನಿಂದ ರೌಡಿಶೀಟರ್ ಚೈಲ್ಡ್ ರವಿಯನ್ನ ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ ತಿಳಿಸಿದರು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ನೀರು ತರಲೆಂದು ಖಾಲಿ ಕ್ಯಾನನ್ನ ತನ್ನ ವಾಹನದಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದಾಗ ಹೇಮಾವತಿ ನಗರದ 3 ಮುಖ್ಯ ರಸ್ತೆ 9 ಕ್ರಾಸ್ ಹತ್ತಿರ 4 ಕಾರಿನಲ್ಲಿ ಬಂದು ಬೈಕ್ಗೆ ಗುದ್ದಿಸಿದ ನಂತರ ಚೈಲ್ಡ್ ರವಿ ಮೇಲೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ರು. ಈ ಬಗ್ಗೆ ಪತ್ನಿ ಗೌತಮಿ ಸ್ಥಳಕ್ಕೆ ಬಂದಿದ್ರು. ಆರೋಪಿಗಳು ಚೈಲ್ಡ್ ರವಿಯ ಸ್ನೇಹಿತರು ಕೂಡ ಆಗಿದ್ರು. ಆದರೆ ಹಳೆ ದ್ವೇಷದಿಂದ ಇಬ್ಬರು ಮಾತನಾಡುತ್ತಿರಲಿಲ್ಲ. ಈ ಹಿಂದೆ ಕೂಡ ಚೈಲ್ಡ್ ರವಿ ಕೊಲೆ ಮಾಡಿ ದೊಡ್ಡ ಹೆಸರು ಮಾಡಬೇಕೆಂದು ಆರೋಪಿ ಪ್ರೀತಮ್ ಹೇಳಿಕೊಂಡಿದ್ದ. ಈ 4 ಜನರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪತ್ನಿ ಗೌತಮಿ ಕೊಟ್ಟ ದೂರಿನ ಮೇರೆಗೆ ಪೆಂಚನ್ ಮೊಹಲಾ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿ ಅಪರ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು, ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಮುಂದಿನ ತನಿಖೆ ಕೈಗೊಳ್ಳಲಾಗಿತ್ತು ಎಂದರು. ಪತ್ತೆ ಕಾರ್ಯದಲ್ಲಿ ತೊಡಗಿರುವ ವೇಳೆ ಜೂನ್ 6 ಗುರುವಾರದಂದು ರಾತ್ರಿ 8 ಸಮಯದಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗ್ಯಾರಹಳ್ಳಿ ಮದ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಂದಿದೆ. ಆರೋಪಿಗಳಲ್ಲಿ ಮೊದಲ ಆರೋಪಿ ಸಾಲ್ಗಾಮೆ ರಸ್ತೆ ಬ್ರಾಹ್ಮಣರ ಹಾಸ್ಟೆಲ್ ಹಿಂಭಾಗ ಇರುವ ವಿಮೆ ಏಜೆಂಟ್ ಕೆಲಸ ಮಾಡುವ 27 ವರ್ಷದ ಪ್ರೀತಮ್, ಎರಡನೇ ಆರೋಪಿ ರಾಜಕುಮಾರ್ ನಗರ ಪುರದಮ್ಮ ದೇವಸ್ಥಾನ ಹಿಂಭಾಗ ವಾಸವಿರುವ ತರಕಾರಿ ವ್ಯಾಪಾರ ಮಾಡುವ 26 ವರ್ಷದ ಕೀರ್ತಿ, ಮೂರನೇ ಆರೋಪಿ ಗೌರಿಕೊಪ್ಪಲು ವಿವೇಕಾನಂದ ಪ್ರತಿಮೆ ಬಳಿ ವಾಸವಿರುವ ವ್ಯವಸಾಯ ಕೆಲಸ ಮಾಡುವ 26 ವರ್ಷದ ರಂಗನಾಥ್ ಹಾಗೂ 4 ಆರೋಪಿ ಶಾಂತಿನಗರದ ನಿವಾಸಿ ಉಮಾಮಹೇಶ್ವರಿ ದೇವಸ್ಥಾನದ ಹತ್ತಿರ ವಾಸವಿರುವ ಈರುಳ್ಳಿ ವ್ಯಾಪಾರ ಮಾಡುವ ಅಮಿತ್ ಇವರು ಬಂಧಿತ ಆರೋಪಿಗಳಾಗಿದ್ದು, ಹೇಮಾವತಿ ನಗರದಲ್ಲಿ ಚೈಲ್ಡ್ ರವಿ ತನ್ನ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಕಾರಿನಲ್ಲಿ ಬಂದು ಗುದ್ದಿದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಆರೋಪಿ ಪ್ರೀತಮ್ ಮತ್ತು ರವಿ ಜೊತೆ ಆಗಾಗ್ಗೆ ಮಾತುಕತೆ ನಡೆಯುತ್ತಿತ್ತು. ಇನ್ನು ಪ್ರೀತಮ್ ಮೇಲೆ ಈಗಾಗಲೇ 13 ಕೇಸ್ಗಳಿದೆ. ಇನ್ನು ಹೆಚ್ಚಿನ ತನಿಖೆ ಮುಂದುವರಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ದಿನಾಂಕ 5/6/2024 ಅವತ್ತು ಸುಮಾರು ಬೆಳಿಗ್ಗೆ 7:30 8 ಸಮಯದಲ್ಲಿ ಚೈಲ್ಡ್ ರವಿ, ರವಿಕುಮಾರ್ ಅರೇಸ್ ಚೈಲ್ಡ್ ರವಿ, ಅವರು ಹೇಮಾವತಿ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು 3-4 ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ಅವರು ರವಿ ಅವರು ಮೃತಪಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವ ಸಮಯದಲ್ಲಿ ಇದು ಪ್ರಮುಖ ಆರೋಪಿಯಾಗಿ ಪ್ರೀತಮ್ ಅಲೈಸ್ ಗುಂಡಿ ಪ್ರೀತು ಅವರೇ ಇದರಲ್ಲಿ ಕ್ರೈಮ್ ಅಕ್ಯೂಸ್ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿರ್ತದೆ. ಅದೇ ರೀತಿಯಲ್ಲಿ ಅವರು ಏನು ದೂರು ದಾಖಲು ಮಾಡುವ ಸಮಯದಲ್ಲಿ ಅವ್ರ ಹೆಂಡತಿ ಸಹ ಪ್ರೀತಮ್ ಅವರೇ ಪ್ರಾಥಮಿಕ ಪ್ರಮುಖ ಆರೋಪಿ ಅಂತ ಕೊಟ್ಟಿರ್ತಾರೆ. ಇದರ ಮೇಲೆ ನಾವು ವಿಚಾರಣೆ ಮಾಡೋ ಸಮಯದಲ್ಲಿ ಇನ್ನೂ 3 ಜನ ಇವರು ಸೇರಿ ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಇನ್ನೂ 3 ಜನ ಸೇರಿ ಈ ಕೊಲೆಯನ್ನು ಮಾಡಿರ್ತಾರಂತ ನಮಗೆ ತನಿಖೆಯಲ್ಲಿ ಕಂಡುಬಂದಿರ್ತದೆ. ಇದರಲ್ಲಿ ಇನ್ನೂ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸದ್ಯಕ್ಕೆ ನಮ್ಮ ಕಂಡು ಬಂದಿರೋದು 4 ಜನ ಯಾರು ಬಂದು ಅವನು ಕೊಲೆ ಮಾಡಿದಾರೋ ಅವನು ಈಗಾಗಲೇ ಬಂಧನ ಆಗಿದ್ದಾರೆ. ಪ್ರೀತಮ್, ಕೀರ್ತಿ, ರಂಗನಾಥ್ ಮತ್ತು ಅಮಿತ್ ಅವರು 4 ಜನ ಈಗಾಗಲೇ ನಾವು ದಸ್ತಗಿರಿನ ಮಾಡಿದ್ವಿ, ತನಿಖೆಯನ್ನು ಮುಂದುವರಿಸಿದ್ವಿ. ಈ ತನಿಖೆ ಸಮಯದಲ್ಲಿ ನಮ್ಮ ಕಂಡು ಬಂದಿರೋದು ಈಗ ಯಾರು ನಾವು ಯಾರು ಮೃತಪಟ್ಟಿರೋ ವ್ಯಕ್ತಿ ಯಾರು ಇರ್ತಾರೋ ರವಿಕುಮಾರ್ ಅಲೈಸ್ ಚೈಲ್ಡ್ ರವಿ ಅಂತ ಯಾರು ಮೃತಪಟ್ಟಿರ್ತಾರೋ ಅವ್ರ ಮೇಲೆ ಕೊನೆಗೆ ಆಗಿರೋ ಕೇಸ್ 2020 ಆಗಿದೆ. 2012 ಅವ್ರ ಮೇಲೆ ರೌಡಿ ಶೀಟನ್ನು ಓಪನ್ ಆಗಿದೆ. ಅದಾದ ಮೇಲೆ 2020 ಅವ್ರ ಮೇಲೆ ಆಗಿರೋ ಕೊನೆ ಕೇಸ್. ಅದಾದ ಮೇಲೆ ರವಿಕುಮಾರ್ ಯಾರು ಮೃತಪಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ದೂರನ್ನು ದಾಖಲಾಗಿಲ್ಲ. ಅವ್ರು ಯಾವುದೇ ರೀತಿಯಲ್ಲಿ ರೌಡಿಸಮ್ ಆಕ್ಟಿವಲ್ಲಿ ಅವ್ರು ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಪ್ರೀತು ಮತ್ತು ರವಿ ಅವರಿಗೆ ಆವಾಗ ಮಾತುಕತೆ ನಡೀತಾ ಇತ್ತು.
ಮತ್ತು ಅವರು ಅವ್ರಿಗೆ ಪ್ರೀತ್ ಚೈಲ್ಡ್ ರವಿ ಅವರು ಪ್ರೀತಮ್ಗೆ ಹೆದರ್ಸ್ತಾ ಇದ್ರು ಅಂತ ಮಾಹಿತಿ ಅಂತ ಅವ್ರು ತಂದುಕೊಟ್ಟಿದ್ದಾರೆ. ಆದರೆ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಪ್ರೀತಮ್ ಅವ್ರ ಮೇಲೆ ಈಗಾಗಲೇ ಕೆಲವೊಂದು ಸುಮಾರು 13 ಕೇಸ್ ಇದೆ. ಇದರಲ್ಲಿ ಸುಮಾರು 10 ಕೇಸ್ ಕೋರ್ಟಲ್ಲಿನೇ ಖುಲಾಸೆ ಆಗಿದೆ. ಇನ್ನು 3 ಪ್ರಕರಣ ಏನು ಕೋರ್ಟ್ ಹಂತದಲ್ಲಿ ಟ್ರಯಲಲ್ಲಿದೆ ಅದನ್ನು ನಾವು ಸಹ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹಾಸನ ನಗರದ ಹೊರವಲಯ ಗವೇನಹಳ್ಳಿ ಬೈಪಾಸ್ ರಸ್ತೆ ಬಳಿಯಿರುವ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಆವರಣದಲ್ಲಿ ಜೂನ್ 9 ಭಾನುವಾರದಂದು ಬೆಳಗ್ಗೆ 10:30 ಡಾಕ್ಟರ್ ಹೆಬ್ಬಾರ್ ಆಲಯದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ದಿವಂಗತ ಗುರುರಾಜ್ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷ ಎಂ ಮಾಧವ ಶರಣೈ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಹೆಚ್ಎಲ್ ನಾಗರಾಜ್, ಸಹಕಾರಿ ಸಂಘಗಳ ನಿರ್ದೇಶಕ ಹೆಚ್ಸಿ ಬಸವರಾಜ್, ಸಹಕಾರಿ ಸಂಘಗಳ ಉಪನಿರ್ದೇಶಕ ಜಿಆರ್ ವಿಜಯಕುಮಾರ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಿ ಸಂತೋಷ್, ಜಿಎಲ್ ಮುದ್ದೇಗೌಡ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷ ಹೆಚ್ಪಿ ಮೋಹನ್ ಇತರರು ಭಾಗವಹಿಸಲಿದ್ದಾರೆ ಎಂದರು. ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಚೈತನ್ಯ ಮಂದಿರ, ಗೋಪಾಲನ ಘಟಕ ಮತ್ತು ಶಿಶುಕೇಂದ್ರ ಅಮೂಲ್ಯವು ಹಾಸನದ ಹೊರ ವಲಯದಲ್ಲಿದ್ದು ಈ ಸಂಸ್ಥೆಯು ಸಮಾಜಮುಖಿ ಕೆಲಸ ಮಾಡಿಕೊಂಡು ರಾಜ್ಯಾದ್ಯಂತ ಜನಪ್ರಿಯತೆ ಗಳಿಸಿದೆ. ಡಾ ಗುರುರಾಜ್ ಹೆಬ್ಬಾರ್ ಅವರು 100 ಜನ ಸದಸ್ಯರಿಂದ ಸ್ಥಾಪಿತವಾದ ಸಂಸ್ಥೆ ಇಂದು 318 ಷೇರುದಾರರನ್ನು ಹೊಂದಿರುತ್ತದೆ. 50 ಷೇರುಗಳನ್ನು ಎಚ್ಡಿಸಿಸಿ ಬ್ಯಾಂಕ್ ತಾಲೂಕು ಶಾಖೆಯಲ್ಲಿ ಠೇವಣಿ ಮಾಡಿ ಉಪನಿಬಂಧಕ ಜೆ ಕೊಟ್ರೇಶ್ವರಿಗೆ ಅರ್ಜಿ ನೀಡಿ ನೋಂದಣಿ ಮಾಡಿಸಲಾಯಿತೆಂದು ಹೇಳಿದರು. ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಉಪಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ಖಜಾಂಚಿ ಹೆಚ್ಡಿ ಶಾಂತಿಪ್ರಸಾದ್, ನಿರ್ದೇಶಕರಾದ ಹೆಚ್ಸಿ ಆನಂದ್ ಬಾಗಡೆ, ಇಂದಿರಾಮೂರ್ತಿ, ಎಸ್ಎಸ್ ಕೃಷ್ಣ ಅಯ್ಯಂಗಾರ್ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಕೊನೆಗೂ ಮಧ್ಯಂತರ ಜಾಮೀನು ಸಿಕ್ಕಿದೆ. ಶುಕ್ರವಾರ ಮಧ್ಯಾಹ್ನ 1 ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ಸೂಚಿಸಿದೆ. ಕೋರ್ಟ್ ವಿಚಾರಣೆ ಬಳಿಕ 5 ಕಾಲ ಮಾತ್ರ ಅವರನ್ನ ಕಸ್ಟಡಿಯಲ್ಲಿ ಇರಿಸಿಕೊಳ್ಳಬಹುದೆಂದು ಆದೇಶಿಸಿದೆ. ಭವಾನಿಯವರನ್ನ ಎಸ್ಐಟಿ ಬಂಧಿಸಬಾರದು, ಕೆಆರ್ ನಗರ ತಾಲೂಕು ಮತ್ತು ಹಾಸನಕ್ಕೆ ಭವಾನಿ ಪ್ರವೇಶಿಸಬಾರದು, ತನಿಖೆಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಕೋರ್ಟ್ ಷರತ್ತು ವಿಧಿಸಿದೆ. ಭವಾನಿ ವಿಚಾರಣೆಗೆ ಹಾಜರಾಗದಿದ್ದಕ್ಕೆ ಬಂಧನ ವಾರೆಂಟ್ ಜಾರಿ ಮಾಡಲಾಗಿದೆ. ಈ ಆದೇಶ ಅಮಾನತಿನಲ್ಲಿ ಇಡಲಾಗಿದೆ ಎಂದು ಹೇಳಿದ ಹೈಕೋರ್ಟ್ ವಿಚಾರಣೆಯನ್ನ ಮುಂದಿನ ವಾರಕ್ಕೆ ಮುಂದೂಡಿತು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಯೂಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ 100 ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 ಆರ್ 8310486679 ಆರ್ 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್.
ಹಾಸನದ ಭೋಜನ ಪ್ರಿಯರಿಗೊಂದು ರುಚಿಕರ ಸುದ್ದಿ. ಡಿಒಡಿ ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಡಿಒಡಿ ದೋಸೆ ಆಫ್ ದಾವಣಗೆರೆ, ಜೆಕೆ ಆರ್ಕೆಡ್ ಬಿಲ್ಡಿಂಗ್, ಫೋರ್ತ್ ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಹಾಸನ ಸಂಸದರಾಗಿ ನೂತನವಾಗಿ ಆಯ್ಕೆಯಾದ ಶ್ರೇಯಸ್ ಪಟೇಲ್ ಅವರಿಗೆ ಹಾಗೂ ಅವರ ಗೆಲುವಿಗೆ ಕಾರಣರಾದ ಸಮಸ್ತ ತಾಲೂಕಿನ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ತಿಳಿಸಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಂದು ಕುಟುಂಬದ ದುರಾಡಳಿತ ಅಂತ್ಯವಾಗಿದ್ದು ಸಜ್ಜನ ರಾಜಕಾರಣಿ ಹಾಗೂ ಸುಸಂಸ್ಕೃತ ಕುಟುಂಬದ ಶ್ರೇಯಸ್ ಪಟೇಲ್ ಅವರ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರ ಹಾಗೂ ಎಲ್ಲಾ ಮತದಾರ ಪ್ರಭುಗಳ ಪರವಾಗಿ ಅಭಿನಂದನಾ ಸಮಾರಂಭವನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗುವುದು. ನಮ್ಮ ತಾಲೂಕಿನಲ್ಲಿ ಎರಡು ಪಕ್ಷಗಳ ಮಾಜಿ ಹಾಗೂ ಹಾಲಿ ಎಂಎಲ್ಎಗಳು ಈ ಬಾರಿ 100,000 ಮತಗಳನ್ನು ಅಭ್ಯರ್ಥಿಗೆ ನೀಡುತ್ತೇವೆ ಎಂದು ಹೇಳಿದ ಅವರಿಗೆ ತಲೆದೂಗಿಸುವ ಕೆಲಸವಾಗಿದೆ. ಕೇವಲ 1620 ಮತಗಳು ಮಾತ್ರ ಮುನ್ನಡೆಯಾಗಿದೆ. ಕಳೆದ ಎಂಎಲ್ಎ ಮತಗಳಿಗಿಂತಲೂ ಹೆಚ್ಚುವರಿ ಮತ ಪಡೆದಿದ್ದೇವೆ. ಇಲ್ಲಿ ಎರಡು ಪಕ್ಷಗಳಿಗಿಂತಲೂ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದ್ದು ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಜಯಭೇರಿ ಬಾರಿಸುವುದು ಶತಸಿದ್ದ. ಅದಕ್ಕೆ ಎಲ್ಲ ಮತ ಬಾಂಧವರು ಸಹಕರಿಸಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೌಫಿಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಮೂಲಕ ಹಾಗೂ ಜಾತ್ಯತೀತವಾಗಿ ಅವರನ್ನು ಬೆಂಬಲಿಸುವ ಮೂಲಕ ಅವರ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಮಾಜಿ ಸಚಿವ ಬಿಶಿವರಾಮ್ ಅವರ ಉತ್ತಮ ನಾಯಕತ್ವದಲ್ಲಿ ಎಲ್ಲರೂ ಸಂಘಟಿತರಾಗಿ ಅವರ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಎಲ್ಲಾ ಜಾತಿ ಜನಾಂಗದವರನ್ನು ಒಗ್ಗೂಡಿಸುವ ಮೂಲಕ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದಿದೆ ಎಂದರು. ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿ ರಂಗನಾಥ್ ಮಾತನಾಡಿ, ಈ ಬಾರಿಯ ಅಹಿಂದ ಮತಗಳು ಬೇರೆ ಪಕ್ಷಕ್ಕೆ ಹೋಗದಂತೆ ಅದನ್ನು ಒಗ್ಗೂಡಿಸಲು ನಮ್ಮ ನಾಯಕರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಪ್ರತಿಯೊಬ್ಬರನ್ನು ಸಹ ಸಮನಾಗಿ ಕಾಣುವ ಅವರ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಲಿದೆ. ಅತಿ ಶೀಘ್ರದಲ್ಲೇ ನಮ್ಮ ಪಕ್ಷದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹಳೆಬೀಡು ಜಾವಗಲ್ ಅಧ್ಯಕ್ಷ ಆನಂದ ದೇಸಾಣಿ, ಯುವ ಘಟಕದ ಅಧ್ಯಕ್ಷ ಅಶೋಕ್, ಮಾಜಿ ಅಧ್ಯಕ್ಷ ನಾಗರಾಜ್ ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. 2024ರಲ್ಲಿ ಲೋಕಸಭಾ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಸಾಧನೆ ಮಾಡಲಿಕ್ಕೆ ಬೇಲೂರು ಕ್ಷೇತ್ರದ ಸರ್ವ ಮತದಾರರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾರ್ಟಿ ಪರವಾಗಿ ಕೆಲಸ ಮಾಡಿ ಬೂತ್ ಲೆವೆಲ್ಗಳಲ್ಲಿ ಹೋರಾಟ ಮಾಡಿ ನಮ್ಮ ಪಕ್ಷಕ್ಕೆ ಒಳ್ಳೆಯ ಒಂದು ಮತವನ್ನು ಬರುವ ಮೂಲಕ ಹೋರಾಟವನ್ನು ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ, ಲೀಡರ್ಸ್ಗೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಎಲ್ಲ ವರ್ಗ ಜಾತಿ ಭೇದ ಬರ್ತ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ. ನಗರದ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಜೂನ್ 8ರ ಶನಿವಾರದಂದು ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಬಸವೇಶ್ವರ ವಿಶೇಷ ಜಯಂತಿ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಡನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಜೂನ್ 8ರ ಶನಿವಾರದಂದು ಹಾಸನ ನಗರದ ಅರಳೆಪೇಟೆಯ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ವಿಶೇಷ ಮೆರವಣಿಗೆಯು 5 ಜನ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಮೆರವಣಿಗೆ ಜರುಗಲಿದೆ. ಅಂದು ಹಳೆಬೀಡಿನ ಶ್ರೀಕ್ಷೇತ್ರದ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ಶ್ರೀ ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಸೀಗೇನಾಡು ಮಳೆಮಲ್ಲೇಶ್ವರ ಬೆಟ್ಟದ ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಎಸಳೂರು ತೆಂಕಲಗೋಡು ಬ್ರಹ್ಮನ್ ಮಠದ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಶ್ರೀ ಬಸವೇಶ್ವರರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ಏರ್ಪಡಿಸಲಾಗಿದೆ. ಈ ವೇಳೆ ನಾದಸ್ವರ, ನಂದಿಧ್ವಜ, ಚಂಡೆವಾದ್ಯ, ವೀರ್ಗಾಸೆ, ಗೊಂಬೆ ಬಳಗ, ಡಿಜೆ, ನಾಸಿಕ್ ಡೋಲ್ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸುತ್ತವೆ. ಈ ಕಾರ್ಯಕ್ರಮಕ್ಕೆ ಸಮುದಾಯದವರೊಂದಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಲು ಪ್ರಕಟಣೆಯಲ್ಲಿ ಕೋರಿದೆ. ಹೆಚ್ಸಿಎನ್ ನ್ಯೂಸ್ ಹಾಸನ. ಬಸವ ಜಯಂತಿ ಆಚರಣಾ ಸಮಿತಿ ಹಾಸನ ವಿರವತಿಯಿಂದ ದಿನಾಂಕ 8/6/2024 ಶನಿವಾರ ಅದ್ದೂರಿಯಾಗಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನ ಆಚರಿಸುತ್ತಿದ್ದು ಬೆಳಿಗ್ಗೆ 9 ಗಂಟೆಯಿಂದ ಪ್ರಮುಖ ರಾಜಬೀದಿಗಳಲ್ಲಿ ಉತ್ಸವ ನಡೆಯುತ್ತದೆ. ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಕೇಳಿಕೊಳ್ಳುತ್ತೇವೆ. ಸ್ಥಳ: ಬಸವೇಶ್ವರ ಕಲ್ಯಾಣ ಮಂಟಪ, ಅರಳೆಪೇಟೆ, ಹಾಸನ. ಸಮಯ 9 ಗಂಟೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಸಾಲದು, ಅದನ್ನು ಉಳಿಸಿ ಬೆಳೆಸುವ ಕೆಲಸವಾಗಬೇಕೆಂದು ತಹಸೀಲ್ದಾರ್ ಯಮ್ಮಮತ ಹೇಳಿದರು.
ಬೇಲೂರು ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಕೆರೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಗಿಡ ನಾಟಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ತಹಸೀಲ್ದಾರ್ ಮಮತಾ ಗಿಡ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಇದಲ್ಲದೆ ಇದು ಮಾನವನ ಅಟ್ಟಹಾಸಕ್ಕೆ ಪರಿಸರ ಇಂದು ಅವನತಿಯ ಅಂಚಿನಲ್ಲಿ ಸಾಗುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವತಿಯಿಂದ ಸುಮಾರು 15 ಲಕ್ಷ ವೆಚ್ಚದಲ್ಲಿ ಈ ಒಂದು ಕೆರೆಯನ್ನು ಪುನಶ್ಚೇತನಗೊಳಿಸುವ ಜೊತೆಗೆ ಸುತ್ತಲ ಉತ್ತಮ ವಾತಾವರಣ ನಿರ್ಮಿಸಲು ಸ್ವಸಹಾಯ ಸಂಘದ ಸದಸ್ಯರೇ ಗಿಡಗಳನ್ನು ನೆಡುವ ಮೂಲಕ ಅದರ ಪೋಷಣೆಯ ಹೊಣೆ ಹೊತ್ತಿರುವುದು ಶ್ಲಾಘನೀಯ. ಇಂತಹ ಮಹತ್ವ ಕಾರ್ಯ ಮಾಡುತ್ತಿರುವ ಈ ಸಂಸ್ಥೆಗೆ ತಾಲೂಕು ಆಡಳಿತದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾ ಹರೀಶ್ರಾವ್, ನಮ್ಮ ಬದುಕಿಗೆ ಆಮ್ಲಜನಕವು ಅವಶ್ಯಕವಾಗಿದ್ದು ಇವುಗಳನ್ನು ಪೂರೈಸುವ ಮರಗಿಡಗಳ ಪರಿಸರವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪರಿಸರ ದಿನಾಚರಣೆಯನ್ನು ಒಂದು ದಿನ ಆಚರಿಸಿದರೆ ಸಾಲದು. ವರ್ಷದ 365 ದಿನವೂ ಪ್ರತಿಯೊಬ್ಬರೂ ಈ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಪ್ರಾಮುಖ್ಯತೆ ನೀಡಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸಂಸ್ಥೆಯು ಜಿಲ್ಲಾದ್ಯಂತ ಸುಮಾರು 5,000ಕ್ಕಿಂತ ಹೆಚ್ಚು ಗಿಡಗಳನ್ನು ಕೆರೆಯ ದಡದ ಹತ್ತಿರ, ಶಾಲಾ ಕಾಲೇಜುಗಳ ಆವರಣದ ಸುತ್ತಮುತ್ತ, ದೇವಸ್ಥಾನದ ಆಸುಪಾಸಿನಲ್ಲಿ, ಪ್ರಗತಿ ವನಗಳಲ್ಲಿ ಹಾಗೂ ಇತರೆ ಖಾಲಿ ಪ್ರದೇಶಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿ ಕಾಡು ಪ್ರದೇಶಗಳನ್ನಾಗಿ ಮಾರ್ಪಡಿಸಿ ಸುಂದರ ಪರಿಸರ ನಿರ್ಮಾಣ ಮಾಡುವ ಧ್ಯೇಯೋದ್ದೇಶ ಹೊಂದಿದ್ದೇವೆ ಎಂದರು. ಈ ವೇಳೆ ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್, ಈ ಕಟ್ಟೆಕೆರೆ ಪುನಶ್ಚೇತನಗೊಳಿಸಲು ಬಂದಾಗ ಸುಮಾರು 2 ಎಕರೆ ಜಾಗ ಸಂಪೂರ್ಣ ಮುಚ್ಚಿ ನೀರು ಬತ್ತಿ ಹೋಗಿತ್ತು. ನಂತರ 2 ತಿಂಗಳ ಕಾಲ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಕೆರೆಯನ್ನು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಅಂದಾಜಿನಲ್ಲಿ ಪುನಶ್ಚೇತನಗೊಳಿಸಿ ಚಿಕ್ಕಮಗಳೂರು ಮುಖ್ಯ ರಸ್ತೆಯಲ್ಲಿ ಬರೋದ್ರಿಂದ ಪ್ರವಾಸಿಗರ ಅನುಕೂಲಕ್ಕಾಗಿ ಇಲ್ಲಿ ಒಂದು ಸುಂದರ ಉದ್ಯಾನವನ ಮಾಡುವ ಉದ್ದೇಶದಿಂದ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಸಹಕಾರ ಪಡೆದು ನಮ್ಮ ಸಂಘದ ಸದಸ್ಯರೇ ಗಿಡಗಳನ್ನು ಹಾಕಿ ಕೂರಲು ಆಸನದ ವ್ಯವಸ್ಥೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ರಾಜಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಕೆರೆ ಸಮಿತಿ ಅಧ್ಯಕ್ಷ ಮೋಹನ್, ಕೃಷಿ ಮೇಲ್ವಿಚಾರಕರು, ವಲಯ ಮೇಲ್ವಿಚಾರಕರು, ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು, ರೈತರು ಹಾಗೂ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಧರ್ಮಸ್ಥಳ ಹಲವಾರು ಉತ್ತಮ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅದರಲ್ಲಿ ಕೆರೆ ಅಭಿವೃದ್ಧಿ ಮಾಡಿರೋದು ವಿಶೇಷವಾದಂತಹ ಒಂದು ಕಾರ್ಯ. ಜೊತೆಗೆ ಮುಂದೆ ನಮ್ಮ ಮಕ್ಕಳಿಗೆ, ನಮ್ಮ ಯುವಜನತೆಗೆ ನಾವೇನಾದರೂ ಒಂದು ಆಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆರೆಗಳನ್ನು ಉಳಿಸುವಂತಹ ಕಾರ್ಯ ಮಾಡಬೇಕು. ಕೆರೆಗಳು ಉಳಿದ್ರೆ ನಮ್ಮ ಪ್ರಕೃತಿ ಕೂಡ ಉಳಿಯುತ್ತೆ. ನಾವೆಲ್ಲ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಯುವಜನತೆಗೆ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ದೀವಿ, ಆಸ್ತಿ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಅಂತ ಹೇಳಿದ್ರೆ ನಾವು ಪ್ರಕೃತಿ ಉಳಿಸ್ಬೇಕಾಗಿದೆ. ಒಂದು ಸರ್ವೆ ಮೂಲಕ ನಾವು ಹೇಳೋದು ಪ್ರಕಾರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಡಿವೈಡ್ ಮಾಡ್ತಾ ಹೋದಾಗ 400 ಗಿಡಗಳಿದೆ. ಬಟ್ ನಮ್ಮ ದೇಶ ಎಲ್ಲೆಡೆ ಚರ್ಚೆ ನಡೆಯುತ್ತಿರುವ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವು ಮಾಜಿ ಸಚಿವ ಎಚ್ಡಿ ರೇವಣ್ಣರನ್ನ ಬಂಧಿಸಿದೆ. ಆದರೆ ಪೆನ್ಡ್ರೈವ್ ಹಂಚಿಕೆ ಮಾಡಿರುವ ಆರೋಪಿಗಳನ್ನು ಇನ್ನೂ ಏಕೆ ಬಂಧಿಸಿಲ್ಲ? ಕೂಡಲೇ ಸಿಬಿಐ ತನಿಖೆಗೆ ಒಳಪಡಿಸದಿದ್ರೆ ಹೋರಾಟ ಮಾಡೋದಾಗಿ ವಕೀಲ ಗೋಪಾಲ್ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿರುವ ಮಹಿಳೆಯರ ಲೈಂಗಿಕ ಪೆನ್ಡ್ರೈವ್ ಪ್ರಕರಣದಲ್ಲಿ ಹಂಚಿಕೆ ಮಾಡಿದವರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಹಾಗೂ ಇವರಿಗೆ ನ್ಯಾಯಾಲಯ ಜಾಮೀನು ಸಹ ನಿರಾಕರಿಸಿದೆ. ಇಂತಹ ಸಂದರ್ಭದಲ್ಲಿ ಎಸ್ಐಟಿ ತಂಡವು ಶರತ್, ಕಾರ್ತಿಕ್, ಚೇತನ್, ನವೀನ್ ಎಂಬುವರನ್ನ ಬಂಧಿಸದೆ ಏಕೆ ಸುಮ್ಮನಿದೆ ಎಂದು ಪ್ರಶ್ನಿಸಿದರು. ಮಹಿಳಾ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ಎಸ್ಐಟಿ ತಂಡ ಪೆನ್ಡ್ರೈವ್ ಹಂಚಿಕೆ ಮಾಡಿರುವ ಆರೋಪಿಗಳನ್ನ ಏಕೆ ಇದುವರೆಗೂ ಬಂಧಿಸಿಲ್ಲ ಎಂದರು. ಕೆಆರ್ನಗರ ಮಹಿಳಾ ಅಪಹರಣ ಪ್ರಕರಣ ಸಂಬಂಧ ದಾಖಲಿಸಲಾದ ಎಫ್ಐಆರ್ನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಹೆಸರು ಇರದಿದ್ದರೂ ಅವರನ್ನು ಎಸ್ಐಟಿ ಬಂಧಿಸಿರುವುದು ಎಷ್ಟು ಸರಿ? ರೇವಣ್ಣ ಅವರಿಗೆ ಒಂದು ಕಾನೂನು ಹಾಗೂ ಪೆನ್ಡ್ರೈವ್ ಹಂಚದ ಆರೋಪಿಗಳಿಗೆ ಇನ್ನೊಂದು ಕಾನೂನೆ ಎಂದು ಸಿಡಿಮಿಡಿಗೊಂಡರು. ಎಸ್ಐಟಿ ತಂಡ ಸರ್ಕಾರದ ಪರ ಕೆಲಸ ಮಾಡುತ್ತಿದೆ ಎಂಬ ಅನುಮಾನವಿದ್ದು ಬೆಂಗಳೂರಿನಲ್ಲಿ ರೇವಣ್ಣ ಅವರ ನಿವಾಸ ಹಾಗೂ ಹೊಳೆನರಸೀಪುರದ ನಿವಾಸದಲ್ಲಿ ತನಿಖೆ ಮಾಡುವಾಗ ತಮಗಿಷ್ಟ ಬಂದಂತೆ ತನಿಖೆ ಮಾಡಿ ಮುಗಿಸಿದೆ ಎಂದು ಆರೋಪಿಸಿದರು. ಪೆನ್ಡ್ರೈವ್ ಹಂಚಿಕೆ ಸಂಬಂಧ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಪುಟ್ಟರಾಜು, ಕಾರ್ತಿಕ್, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಪೊಲೀಸ್ ಅಧಿಕಾರಿಗಳ ಎದುರೇ ವಿಜಯೋತ್ಸವ ಆಚರಿಸುತ್ತಿದ್ದರು. ಇವೆಲ್ಲ ಗಮನಿಸಿದರೆ ಕ್ರಮ ಕೈಗೊಳ್ಳದಿರುವುದು ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆಯಾಗಿದೆ ಎಂಬುದರ ಸಾಕ್ಷಿಯಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಈ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸದೇ ಇದ್ದಲ್ಲಿ ನಮ್ಮ ಬಳಿ ಇರುವ ಅಗತ್ಯ ದಾಖಲೆಗಳ ಆಧಾರದಲ್ಲಿ ನ್ಯಾಯಾಂಗ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಈ ವೇಳೆ ಲೋಕೇಶ್, ಕವನ್ಗೌಡ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ.
ಹೆಚ್ಐಎ ನ್ಯೂಸ್ ಹಾಸನ್. ಹೆಚ್ಐಎ ನ್ಯೂಸ್ ಹಾಸನ್. ಹೆಚ್ಐಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ, ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ, ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ, ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ, 1-10 ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು, ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು, ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ, ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರ್ಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ, 100% ಫಲಿತಾಂಶ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ 1 ಕಾಮರ್ಸ್ ಕಾಲೇಜು. ಅಲ್ಲ, ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ, ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A-Z ಇದೊಂದೇ ಕಾಲೇಜ್ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿ ಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ ನಂತರ ಹೆಚ್ಐಎ ನ್ಯೂಸ್ಗೆ ಸ್ವಾಗತ. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಹಾಸನ ಶಾಖೆಯ ವಿದ್ಯಾರ್ಥಿ ಶ್ರೇಯಸ್ ರವರು ಪ್ರತಿಷ್ಠಿತ ನೀಟ್ ಯುಜಿ 2024 ಪರೀಕ್ಷೆಯಲ್ಲಿ 705 ಅಂಕಗಳೊಂದಿಗೆ 1151 ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಶಾಖಾ ಮುಖ್ಯಸ್ಥ ಪ್ರವೀಣ್ ಕುಲಕರ್ಣಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಈ ಗಮನಾರ್ಹ ಸಾಧನೆಯು ಸಂಸ್ಥೆಯ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಎಎಎಸ್ಎಲ್ ಒದಗಿಸಿದ ಉತ್ಕೃಷ್ಟ ಗುಣಮಟ್ಟದ ತರಬೇತಿಗೆ ಸಾಕ್ಷಿಯಾಗಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಫಲಿತಾಂಶ ಪ್ರಕಟಿಸಿದೆ. ವಿದ್ಯಾರ್ಥಿಗಳ ಅಸಾಧಾರಣ ಸಾಧನೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸಿ ಅವರನ್ನು ಅಭಿನಂದಿಸಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಧೀರಜ್ ಕುಮಾರ್ ಮಿಶ್ರಾ ಅವರು, ವಿದ್ಯಾರ್ಥಿಗಳನ್ನು ಅವರ ಅನುಕರಣೀಯ ಸಾಧನೆಗಾಗಿ ನಾವು ಅಭಿನಂದಿಸುತ್ತೇವೆ ಎಂದು ಶುಭ ಹಾರೈಸಿದ್ದಾರೆ. ದೇಶದೆಲ್ಲೆಡೆಯ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ 2024 ಪರೀಕ್ಷೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆ ನಮ್ಮ ವಿದ್ಯಾರ್ಥಿಗಳ ಸಾಧನೆಯು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಮತ್ತು ಅವರ ಹೆತ್ತವರ ಬೆಂಬಲವನ್ನು ಬಣ್ಣಿಸುತ್ತದೆ. ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಾಡುವ ಎಲ್ಲ ಪ್ರಯತ್ನಗಳಿಗೆ ನಾವು ಶುಭ ಹಾರೈಸುತ್ತೇವೆ ಎಂದರು. ಭಾರತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಪದವಿಗಳಿಗೆ ಪ್ರವೇಶ ಪಡೆಯಲು ಹಾಗೂ ವಿದೇಶದಲ್ಲಿ ಪ್ರಾಥಮಿಕ ವೈದ್ಯಕೀಯ ಅರ್ಹತೆ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗಾಗಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರತಿ ವರ್ಷವೂ ಅರ್ಹತಾ ಪರೀಕ್ಷೆಯಾಗಿ ನಡೆಸುತ್ತದೆ. ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ನೀಟ್ನಲ್ಲಿ 705 ಅಂಕ ಪಡೆದ ಟಾಪರ್ ಶ್ರೇಯಸ್ ಮಾಧ್ಯಮದೊಂದಿಗೆ ಮಾತನಾಡಿ,
ವಿಷಯಗಳನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಶಿಸ್ತಿನ ಅಧ್ಯಯನದೊಂದಿಗೆ ವೇಳಾಪಟ್ಟಿಯನ್ನು ಪಾಲಿಸಿರುವುದು ತಮ್ಮ ಯಶಸ್ಸಿಗೆ ಕಾರಣವೆಂದು ಸಾಧಕ ವಿದ್ಯಾರ್ಥಿಗಳು ಬಣ್ಣಿಸಿದರು. ಈ ವೇಳೆ ಸಂಸ್ಥೆ ಸಹಾಯಕ ನಿರ್ದೇಶಕ ಸಾಮವೇದಂ ಬಾಲಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು ನೀಟ್ ಎಕ್ಸಾಮಿನೇಷನ್ ಅಲ್ಲಿ 720-705 ಮಾರ್ಕ್ಸ್ ತೆಗೆದಿದ್ದೀನಿ. ಸೊ ಇದಕ್ಕೆ ನನ್ನ ಸಪೋರ್ಟ್ ಮಾಡಿದಂತ ಆಕಾಶ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ಇದಿನ ಎಜುಕೇಷನ್ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ಸೊ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಒಂದು ಕೋಚಿಂಗ್ ಸೆಂಟರ್ ನನಗೆ ಬೇಕಾಗಿತ್ತು. ಅದು ನನ್ನ ಟೈಮಿಂಗ್ ಕರೆಕ್ಟ್ ಆಗಿ ನನಗೆ ಹಾಸನಲ್ಲೇ ಆಕಾಶ್ ಇನ್ಸ್ಟಿಟ್ಯೂಷನ್ ಓಪನ್ ಆಯಿತು. ಮತ್ತೆ ಲಾಸ್ಟ್ ಇಯರ್ ಕೂಡ ನಿಶ್ಚಿತ್ ಅನ್ನೋರು ಡಿಸ್ಟ್ರಿಕ್ಟ್ ಟಾಪರ್ ಬಂದಿದ್ದು ಅದು ಇನ್ನೂ ನನ್ನನ್ನು ಮೋಟಿವೇಟ್ ಮಾಡ್ತು. ನನ್ನ ಸ್ಕೋರ್ ಇನ್ನೂ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಿ ನನ್ನ ಮಾರ್ಕ್ಸ್ ಹೆಚ್ಚಿಸ್ಕೊಳ್ಳೋ ಹಾಗೆ. ಸೊ ಇಲ್ಲಿ ಎಲ್ಲ ಟೀಚರ್ಸ್ ಹಾಗೆ ನಾನ್ ಅಕಾಡೆಮಿಕ್ ಸ್ಟಾಫ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎವ್ರಿ ಟೀಚರ್ಸ್ ಒನ್ ಟು ಒನ್ ಇಂಟ್ರಾಕ್ಷನ್ ಕೊಟ್ಟು ನಮಗೆ ಪ್ರತಿನಿತ್ಯ ನೀಟ್ಗೋಸ್ಕರನೇ ನಮಗೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನ ಸಮೇತ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಮಾರ್ನಿಂಗ್, ನನಗೆ ಅಷ್ಟು ಕನ್ನಡ ಎಲ್ಲರಿಗೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಫಿಸಿಕ್ಸ್ ಫ್ಯಾಕಲ್ಟಿ ಈ ಬ್ರಾಂಚ್ ಅಲ್ಲಿ. ಇಲ್ಲಿ ನಮ್ಮ ಹೆಸರು ಸಾಮವೇದ ಬಾಲಶ್ರೀನಿವಾಸ್. ಶ್ರೇಯಸ್ ನಾನು ನೋಡಿದೀನಿ, ನಾನು ಇಲ್ಲೇ ಬಂದೆ ನೋಡಿದೀನಿ. ಶ್ರೇಯಸ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. 650, 640, 660 ಆ ತರ ಸ್ಕೋರ್ ಮಾಡ್ತಾ ಇದೆ ನಮ್ಮ ಆಕಾಶ್ ಎಕ್ಸಾಮ್ ಅಲ್ಲಿ. ನಾವು ಮೋಟಿವೇಟ್ ಮಾಡಿ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡಿ ಎರರ್ ಅನಾಲಿಸಿಸ್ ಮಾಡಿ. ನನ್ನ ಹೆಸರು ಪ್ರವೀಣ್ ಕುಲಕರ್ಣಿ ಅಂತ. ಸೊ ಮೊದಲನೇದಾಗಿ ಎಲ್ಲ ಪತ್ರ ಇವರಿಗೆ ವೆಲ್ಕಮ್ ಸರ್ ಎಲ್ಲರಿಗೂ. ಓಕೆ, ಸೊ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ, ಯಾಕೆಂತಂದ್ರೆ ಡಿಸ್ಟ್ರಿಕ್ಟ್ ಟಾಪರ್ ಹಾಸನ್ ಆಕಾಶ್ ಇನ್ಸ್ಟಿಟ್ಯೂಟ್ ಇದ್ದಾರೆ. ಓಕೆ, ಸೊ ನಾನು ಫಸ್ಟು ಶ್ರೇಯಸ್ ಅವರಿಗೆ, ಶ್ರೇಯಸ್ ಅವರು ಇದ್ದಾರೆ ನಮ್ಮ ಜೊತೆ, ಅದ್ರ ಜೊತೆ ಈ ಅಕಾಡೆಮಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಓಕೆ ಶ್ರೀನಿವಾಸ ಸರ್ ಕೂಡ ಇದ್ದಾರೆ ನಮ್ಮ ಜೊತೆ. ಸೊ ನಿಮ್ಮೆಲ್ಲರ ಸಹಮತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಗೆಲುವು ಸಾಧಿಸಿದ ಹಿನ್ನೆಲೆ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವ ಆಚರಿಸಿದರು. ಚನ್ನರಾಯಪಟ್ಟಣ ಬಿಜೆಪಿ ಅಣತಿ ಆನಂದ್ ಮಾತನಾಡಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದ ಅವರು ಜಯ ಸಾಧಿಸಿರುವುದು ಮೈತ್ರಿಕೂಟಕ್ಕೆ ಶಿಕ್ಷಕರು ನೀಡುವ ತೀರ್ಪಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಜನಪ್ರಿಯ ಆಡಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಎಂದರು. ಜೆಡಿಎಸ್ ಮುಖಂಡ ಮರುಗು ಅನಿಲ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೈಸೂರು ಭಾಗದ ಶಿಕ್ಷಕರು ಮತ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತೆ ಪ್ರೋತ್ಸಾಹ ನೀಡಿದ್ದಾರೆ ಎಂದರು. ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಅಭಿವೃದ್ದಿ ಕೆಲಸಗಳನ್ನು ಮೆಚ್ಚಿ ನಮ್ಮ ತಾಲೂಕಿನ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿದ್ದಾರೆ ಎಂದರು. ಈ ಚುನಾವಣೆಯು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ವೆಂಕಟೇಶ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಆನಂದ್ ಕುಮಾರ್, ಮೆಡಿಕಲ್ ವೆಂಕಟೇಶ್, ಮಾಜಿ ಡಿಎಪಿಸಿಎಂಎಸ್ನ ಅಧ್ಯಕ್ಷ ಕುಂಬಾರಹಳ್ಳಿ ರಮೇಶ್, ಮರಗೂರು ಸೊಸೈಟಿ ಮಾಜಿ ಅಧ್ಯಕ್ಷ ಮರಗೂರು ಅನಿಲ್, ನುಗ್ಗಿಹಳ್ಳಿ ಸೊಸೈಟಿ ಅಧ್ಯಕ್ಷ ಹುಲಿಕೆರೆ ಸಂಪತ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಸಿಡಿ ಅಶೋಕ್ಕುಮಾರ್, ನವೀನ್, ಚೋಳೇನಹಳ್ಳಿ ಸೊಸೈಟಿ ಮಾಜಿ ಅಧ್ಯಕ್ಷ ಗನ್ನಿವಾಸು, ಪುರಸಭಾ ಸದಸ್ಯರಾದ ಗಣೇಶ್, ರಾಜು, ಜೆಡಿಎಸ್ ಮುಖಂಡರಾದ ಚೋಳೇನಹಳ್ಳಿ ಮಣಿಕಂಠ, ಪ್ರಭಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಶಿಕ್ಷಕ ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀ ವಿವೇಕಾನಂದರವರು ಸ್ಪರ್ಧಿಸಿದ್ದು. ಇವತ್ತು ಫಲಿತಾಂಶ ಘೋಷಣೆಯಾಗಿದೆ. ಪ್ರಥಮ ಪ್ರಾಶಸ್ತ್ಯದ ಮತದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಘಟಕ ಹಾಗೂ ನಮ್ಮ ಎಲ್ಲ ಬಿಜೆಪಿಯ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಶಿಕ್ಷಕ ಮತದಾರರಿಗೆ, ಉಪನ್ಯಾಸಕರುಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಕೂಡ ನಮ್ಮ ಪಕ್ಷದ ಪರವಾಗಿ, ನಮ್ಮ ಶಾಸಕರ ಪರವಾಗಿ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರು ಆನಂದ್ ಹೇಳಿದಾಗೆ ಇವತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧ ಮಾಡುವ ಸಂದರ್ಭದಲ್ಲಿ ಮರಿತಿಬ್ಬೇಗೌಡರು. ನಗರದ ಕೆಆರ್ಪುರಂನಲ್ಲಿರುವ ವಿನಯ್ ಪೀಡಿಯಾಟ್ರಿಕ್ ಮತ್ತು ಮಲ್ಟಿಸ್ಪೆಷಾಲಿಟಿ ಮಕ್ಕಳ ಆಸ್ಪತ್ರೆಯು ಸಾರ್ವಜನಿಕ ಸೇವೆಗೆ ಸಿದ್ದವಿದ್ದು, ಜೂನ್ 9ರಂದು ಭಾನುವಾರ ಲೋಕಾರ್ಪಣೆಯಾಗಲಿದೆ ಎಂದು ನೂತನ ಆಸ್ಪತ್ರೆ ಮುಖ್ಯಸ್ಥ ಹಾಗೂ ಮಕ್ಕಳ ತಜ್ಞ ಡಾ ಪಿ ವಿನಯ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ, ಶಂಕರಮಠ ರಸ್ತೆ ಕೆಆರ್ಪುರಂ ಎರಡನೇ ಕ್ರಾಸ್ನಲ್ಲಿ ಈಗಾಗಲೇ ಮೊದಲೇ ಇದ್ದ ಶಾರದಾ ನರ್ಸಿಂಗ್ ಹೋಂ ಕಟ್ಟಡದಲ್ಲಿಯೇ ನೂತನ ಮಕ್ಕಳ ಆಸ್ಪತ್ರೆ ಕೂಡ ತೆರೆಯಲಾಗಿದೆ. ಹಲವು ವರ್ಷಗಳ ವೈದ್ಯಕೀಯ ಕ್ಷೇತ್ರದ ಅನುಭವದೊಂದಿಗೆ ಈ ಆಸ್ಪತ್ರೆ ಉದ್ಘಾಟನೆಯಾಗುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯಕೀಯ ಸೇವೆಗೆ ಪೂರಕವಾದ ಎಲ್ಲಾ ರೀತಿ ಆಧುನಿಕ ಸೌಲಭ್ಯ ಇದೆ ಎಂದರು. ಉತ್ತಮ ರೀತಿ ವೈದ್ಯರ ತಂಡದವರು ಸೇರಿ ಆಸ್ಪತ್ರೆ ನಡೆಸಲು ಮುಂದಾಗಿದ್ದೇವೆ. ಬೇರೆ ಬೇರೆ ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆ ದುಬಾರಿ ಇಲ್ಲಿರುವುದಿಲ್ಲ. ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ಯೋಜಿಸಲಾಗಿದೆ. ಬದಲಾಗುತ್ತಿರುವ ಇಂದಿನ ಕಾಲಮಾನದಲ್ಲಿ ಎಳೆ ಮಕ್ಕಳಿಗೆ ತರಹೇವಾರಿ ರೋಗ ರುಜಿನ ಕಾಣಿಸಿಕೊಳ್ಳುತ್ತಿದೆ. ಮಕ್ಕಳ ಜೀವ ಅಮೂಲ್ಯವಾದದ್ದು, ಹೀಗಾಗಿ ಅವರಿಗಾಗಿಯೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಇದೇ ಭಾನುವಾರ ಬೆಳಗ್ಗೆ 7:40 9:22 ಒಳಗೆ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಹೇಳಿದರು. ಆಸ್ಪತ್ರೆ ಮ್ಯಾನೇಜರ್ ಲಕ್ಷ್ಮೀಶ್, ಮೆಡಿಕಲ್ ಫಾರ್ಮಾ ರುದ್ರೇಶ್, ಸುದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಕಳೆದ 25 ವರ್ಷಗಳಿಂದಲೂ ಉಸಿರುಗಟ್ಟುವ ವಾತಾವರಣವನ್ನು 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ರಿಗೆ ಹೊಳೆನರಸೀಪುರದ ಮತದಾರರು ಹೆಚ್ಚಿನ ಮತ ನೀಡುವ ಮೂಲಕ ಮುಕ್ತವಾಗಿ ಸಮಸ್ಯೆ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್ ಧನ್ಯವಾದ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಹೊಳೆನರಸೀಪುರದಿಂದಲೇ 17,000ಕ್ಕೂ ಹೆಚ್ಚಿನ ಲೀಡ್ ಕೊಟ್ಟಿರುವ ಇಲ್ಲಿನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲಾ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಪಕ್ಷಾತೀತವಾಗಿ ಸಹಕರಿಸಿದ ಸಮಸ್ತ ಮತದಾರರಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ದಿವಂಗತ ಪುಟ್ಟಸ್ವಾಮಿಗೌಡರ ಕಾಲದಲ್ಲಿ ನೀರಾವರಿ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳು ಹಾಗೂ ಕೆಪಿಸಿಸಿ ಸದಸ್ಯೆ ಹಾಗೂ ನಮ್ಮ ಕಾಂಗ್ರೆಸ್ ನಾಯಕಿ ಅನುಪಮ ಮಹೇಶ್, ನೂತನ ಸಂಸದ ಶ್ರೇಯಸ್ ಪಟೇಲ್ ಅವರು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದರು. ಇವರ ಜನಪರ ಕಾಳಜಿಯು ಕಾರ್ಯಕರ್ತರಲ್ಲಿ ಮತವಾಗಿ ಪರಿವರ್ತನೆಗೊಂಡಿದೆ ಎಂದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳ ಮೆಚ್ಚುಗೆಯಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ. ಕಳೆದ 25 ವರ್ಷಗಳಿಂದಲೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ನೋವುಗಳನ್ನು, ಸಮಸ್ಯೆಗಳನ್ನು ಹಾಗೂ ಕಳೆದ 25 ವರ್ಷಗಳಿಂದಲೂ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಮುಕ್ತವಾಗಿ ಮಾತನಾಡಲು ಅವಕಾಶವಿಲ್ಲದೆ ಭಾರಿ ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದರು. ನಮ್ಮ ಯುವ ಕಾಂಗ್ರೆಸ್ ನಾಯಕ ಶ್ರೇಯಸ್ ಪಟೇಲ್ ಗೆಲುವಿನಿಂದ ನಾಗರಿಕರು ನೆಮ್ಮದಿಯಿಂದ ಉಸಿರಾಡಲು ಸಹಕಾರಿಯಾಗಿದೆ. ನೂತನ ಸಂಸದರ ಸರಳತೆ, ಉದಾರತೆ ಸದಾ ಹೀಗೆ ಮುಂದುವರಿಯಲಿದ್ದು ಕ್ಷೇತ್ರದ ಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಲಿದ್ದಾರೆ ಎಂದು ಹೇಳಿದರು. ಪುರಸಭೆ ಸದಸ್ಯ ಭೈರಶೆಟ್ಟಿ, ದೇವರಾಜ್, ಸುರೇಶ್, ಪುಟ್ಟರಾಜು, ಬಾಬು ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಹಾಸನ. ಮೊನ್ನೆ ನಡೆದಂತಹ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಯುವ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ರವರ ಅತ್ಯಧಿಕ ಮತಗಳಿಂದ ಜಯಗಳಿಸಲಿಕ್ಕೆ ವಿಶೇಷವಾಗಿ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ 3 ಹೋಬಳಿಗಳು ಬರ್ತದೆ. ಹಳೇಕೋಟೆ, ಕಸಬಾ ಮತ್ತು ಹೊಳೆನರಸೀಪುರ ಪಟ್ಟಣ, ಈ ಒಂದು 3 ಕಡೆ ಹೊಳೆನರಸೀಪುರದಲ್ಲಿ 17,607
ಲೀಡ್ ಬಂದಿದ್ರೆ ಬಳೆನಸ್ಪುರ ಕ್ಷೇತ್ರಾದ್ಯಂತ ಬಳೆನಸ್ಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ ಒಂದರಲ್ಲೇ 17,000 ಹೆಚ್ಚು ಲೀಡ್ನ ನಾವು ಕೊಟ್ಟಿದ್ದೇವೆ ಶ್ರೇಯಸ್ ಪಟೇಲ್ ಸಾಹೇಬಿಗೆ. ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಆ ಒಂದು ಲೀಡ್ ಕೊಡೋದ್ರ ಹಿಂದೆ ನಮ್ಮ ಮತದಾರರು ಏನು ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೆಚ್ಚಿ. ಹಾಸನದಲ್ಲಿ ಬುಧವಾರ ತವರು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ವಿವೇಕಾನಂದ ವಿದ್ಯಾಲಯ ಶಾಲಾ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ತವರು ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಮಕ್ಕಳ ತಜ್ಞರು ಡಾ ಪಾಲಾಕ್ಷ ಉದ್ಘಾಟಿಸಿ ಪರಿಸರದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ಇದರ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆ ಸಂಸ್ಥಾಪಕ ಉದಯಕುಮಾರ್ ಅಧ್ಯಕ್ಷತೆ ವಹಿಸಿದ್ರು. ಶಾಲೆಯ ಮುಖ್ಯೋಪಾಧ್ಯಾಯ ಪಾರ್ಥ ಸಾರಥಿ ಹಾಗೂ ಶಾಲೆಯ ಸದಸ್ಯ ವೆಂಕಟೇಶ್ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ರು. ಎಚ್ಸಿಎನ್ ನ್ಯೂಸ್ ಹಾಸನ. ಸಕಲೇಶ್ಪುರ ಪಟ್ಟಣದ ಪುರಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಹಯೋಗದೊಂದಿಗೆ ಹಾಸನ ಚಾಮರಾಜೇಂದ್ರ ಆಸ್ಪತ್ರೆ ರಕ್ತನಿಧಿ ವಿಭಾಗ ಹಾಸನ ವತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆ ಮುಖಂಡರು ಹಾಗೂ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಸಾರ್ವಜನಿಕರು ರಕ್ತದಾನ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮವನ್ನು ಸಕಲೇಶ್ಪುರದ ಡಿವೈಎಸ್ಪಿ ಉದ್ಘಾಟನೆ ಮಾಡುವ ಮುಖಾಂತರ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಧರ್ಮರಾಜ್ ಕಲ್ಗಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಯೋಜಕ ಅಣ್ಣಯ್ಯ ಹೆತ್ತೂರು ಮತ್ತು ಜಿಲ್ಲಾಧ್ಯಕ್ಷ ರಾಜಶೇಖರ್, ಜಿಲ್ಲಾ ಸಂಯೋಜಕ ನಾಗರಾಜ್ ಜಾನೆಕೆರೆ, ನಗರ ಘಟಕದ ಅಧ್ಯಕ್ಷ ಅನೀಫ್, ಉಪಾಧ್ಯಕ್ಷ ಮೊಹಿದ್ದೀನ್ ಶರೀಫ್ ಆನೆಮಹಲ್, ಬನ್ನರಿ ವೀರೇಶ್ ಅರಕೆರೆ, ಜೆಸಿಬಿ ಕುಮಾರ್, ಹಸೈನಾರ್ ಆನೆಮಹಲ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ರಕ್ತದಾನ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಎಚ್ಸಿಎನ್ ನ್ಯೂಸ್ ಸಕಲೇಶ್ಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಹಳೆ ಮಿತ್ರರಿಂದಲೇ ಹತ್ಯೆಯಾದ ಚೈಲ್ಡ್ ರವಿ, ಬರ್ಬರ ಹತ್ಯೆ ಮಾಡಿದ 4 ಜನ ಆರೋಪಿಗಳ ಬಂಧನ, ಮಾಹಿತಿ ನೀಡಿದ ಎಸ್ಪಿ ಮೊಹಮ್ಮದ್ ಸುಜೀತ. ಸಮಾಜಮುಖಿಯಾಗಿ ಬೆಳೆಯುತ್ತಿರುವ ಕಾಮಧೇನು ವೃದ್ಧಾಶ್ರಮ, ಜೂನ್ 9 ಡಾಕ್ಟರ್ ಹೆಬ್ಬಾರ್ ಆಲಿಯಾ ಲೋಕಾರ್ಪಣೆ, ಹೆಬ್ಬಾರ್ ಪ್ರತಿಮೆ ಅನಾವರಣಕ್ಕೆ ಸಿದ್ಧತೆ. ಕೆಆರ್ ನಗರದ ಕಿಡ್ನಾಪ್ ಪ್ರಕರಣ, ಭವಾನಿ ರೇವಣ್ಣಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರು, ಎಸ್ಐಟಿ ವಿಚಾರಣೆಗೆ ಹಾಜರಾದ ಭವಾನಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.